ಸತತ 20 ವರ್ಷಗಳ ಕಾಲ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ ಎಪಿಎಂಸಿ ಗದ್ದುಗೆ 20 ವರ್ಷಗಳ ಬಳಿಕ ಬಿಜೆಪಿ ಪಾಲಿಗೊಳಿದಿರುವ ಘಟನೆ ಗುಂಡ್ಲುಪೇಟೆಯಲ್ಲಿ ನಡೆದಿದೆ. ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ನಾಮಪತ್ರ ಸಲ್ಲಿಕೆಯಾಗಿತ್ತು. ಬಿಜೆಪಿಯಿಂದ ಅಧ್ಯಕ್ಷರಾಗಿ 9 ಮತಗಳನ್ನು ಪಡೆದು ಕಮರಹಳ್ಳಿ ರವಿ ಅಧ್ಯಕ್ಷರಾದರೆ 7 ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಸೋಮನಪುರದ ವೆಂಕಟನಾಯಕ ಆಯ್ಕೆಯಾಗಿದ್ದಾರೆ. ಇದೇ ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಒಬ್ಬ ಅಭ್ಯರ್ಥಿ ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದರು. ಇದೇ ವೇಳೆ 20 ವರ್ಷದ ಬಳಿಕ ಬೋರ್ಡ್ ಹಿಡಿದಿದ್ದಕ್ಕೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮೊಗದಲ್ಲಿ ಸಂತಸ ಮೂಡಿತು. ಮೊದಲನೇ ಬಾರಿಗೆ ಗುಂಡ್ಲುಪೇಟೆಯಲ್ಲಿ ಬಿಜೆಪಿಯ ಒಂದು ಬೋರ್ಡ್ ಅನ್ನು ರಚನೆ ಮಾಡುವಂತದ್ದು ಆಗಿದೆ. ಇಲ್ಲಿ ಒಂದು ಉತ್ಮವಾದಂತ ಆಡಳಿತ ಕೊಡಬೇಕು, ಏನು ಇಲ್ಲಿ ರೈತರ ಸಮಸ್ಯೆ ಇದೆ, ವರ್ತಕರ ಸಮಸ್ಯೆ ಇದೆ, ಅದಕ್ಕೆ ಒಂದು ಉತ್ತರ ಕೊಡುವಂತದ್ದಾಗಬೇಕಾಗಿದೆ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ತರಕಾರಿ ಬೆಳೆಯುವರ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಎಲ್ಲ ಥರದ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇರುವಂಥದ್ದು. ಕೇರಳಗೆ ಮತ್ತು ತಮಿಳುನಾಡಿಗೆ ನಮ್ಮಿಂದ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರದಿಂದ ಬಹುತೇಕ ತರಕಾರಿಗಳು ಇಲ್ಲಿಂದ ಅಲ್ಲಿಗೆ ಮಾರಾಟ ಆಗುವಂಥದ್ದು. ಆ ನಿಟ್ಟಲ್ಲಿ ತರಕಾರಿ ಬೆಳೆಯುವಂಥ ನಮ್ಮ ರೈತಾಪಿ ವರ್ಗದವರಿಗೆ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅವರಿಗೆ ಉತ್ತಮವಾದಂಥ ಒಂದು ಬೆಲೆ ಸಿಕ್ಕೋದ್ರಲ್ಲಿ ಮಾಡುವಂಥದ್ದು. ಇಲ್ಲಿ ಏನೇನು ನ್ಯೂನತೆಗಳಿದೆ ಅದನ್ನು ಸರಿ ಮಾಡುವಂಥ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿಯನ್ನು ನಮ್ಮ ಮಾನ್ಯ ವಿ ಸೋಮಣ್ಣ ಸಾಯಿ ಅವರು ವಹಿಸಿಕೊಂಡಾಗಿದ್ದಲ್ಲೋ ಪ್ರತಿಯೊಂದು ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಜಯವನ್ನು ಗಳಿಸಿದ್ದೇವೆ ಭಾರತೀಯ ಜನತಾ ಪಕ್ಷದವರು. ಒಂದು ಚಾಮುಲ್ ಚುನಾವಣೆ ಇರ್ಬೋದು, ಎರಡನೆಯದು ಚಾಮರಾಜನಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆಗಿರ್ಬೋದು, ಗುಂಡ್ಲುಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಾಗ್ಬೋದು, ಒಂದು ಅಭೂತಪೂರ್ವವಾದ ಜಯವನ್ನು ಗಳಿಸಿದ್ದೇವೆ. ಈ ಜಯಕ್ಕೆ ಕಾರಣಕರ್ತರು ನನ್ನ ಮಾರ್ಗದರ್ಶಿಗಳು, ನನ್ನ ಹಿತೈಷಿಗಳು, ಸದಾ ನನ್ನ ಒಳಿತನ್ನೇ ಬಯಸುವಂಥ ಮಾನ್ಯ ವಿ ಸೋಮಣ್ಣ ಸಾಹೇಬರಿಗೂ ಸಹ ಇವತ್ತು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಅದ್ಭುತವಾದ ಜಯವನ್ನು ಜನಕ್ಕೆ ಕೊಟ್ಟಿದ್ದೀರಿ. ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟರು ಜನ, ಅದರಂತೆ 9 ಜನ ಚುನಾಯಿತರಾದ್ವಿ. ಇವತ್ತು ಪಕ್ಷ ಅಧಿಕಾರಕ್ಕೆ ಹಿಡಿದಿದೆ. ಖಂಡಿತವಾಗಿಯೂ ಮುಂದೆ ಭಾರತೀಯ ಜನತಾ ಪಕ್ಷವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಪಕ್ಷಕ್ಕೆ ನಮ್ಮ ನಾಯಕರುಗಳಿಗೆ ಯಾವುದೇ ರೀತಿಯಾದ ಮುಜುಗರವಾಗುವಂಥ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಹಾಗೆ ಇನ್ನೂ ಒಂದು ಖುಷಿಯಾದ ವಿಚಾರ ಏನು ಅಂತಂದರೆ, ನಾನು ಮೂಲತಃ ಒಬ್ಬ ರೈತ, ನಾನು ಸರ್ಕಾರಿ ನೌಕರನಾಗಿದ್ದರೂ ಸಹ ಆ ಕೆಲಸವನ್ನು ತ್ಯಜಿಸಿ ನಾನು ವ್ಯವಸಾಯನೇ ಮಾಡಬೇಕು ಅಂತ ಹೇಳಿ ನಾನು ಹೊರಟವಂಥ ನಾನು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀವಿ, ವ್ಯವಸಾಯದಲ್ಲಿ ಸಾಧನೆಯನ್ನು ಮಾಡಿದ್ದೀವಿ, ಸಂತೋಷ ಆಗ್ತಾ ಇದೆ. ನನ್ನಂಥ ಯುವ ರೈತನಿಗೆ ಇಂಥ ಒಂದು ಅವಕಾಶ ಸಿಕ್ಕಿದ್ದು ಸಂತೋಷ ಆಗ್ತಾ ಇದೆ. ಇದರ ಜೊತೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತಂದರೆ ರೈತರಿಗೆ ಒಂದು ಬೆನ್ನೆಲುಬು ಇದ್ದಾಗೆ, ರೈತ ತಾನು ಏನೇ ಬೆಳೆದಂಥ ಪದಾರ್ಥವನ್ನು ಯಾವುದೇ ಪದಾರ್ಥವನ್ನಾದರೂ ಸಹ ಇಲ್ಲಿಗೆ ತಂದು ಮಾರಾಟ ಮಾಡಬೇಕಾಗಿದೆ. ಆ ರೈತರು ಹಾಗೂ ವರ್ತಕರ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ರೈತರಿಗೆ ಮೋಸ ಆಗದಂಗೆ ನೋಡ್ಕೊತೇನೆ, ಯಾವುದೇ ರೀತಿಯಾದ ತೊಂದರೆ ಆಗದಂಗೆ ನೋಡ್ಕೊತೀನಿ ಅಂತ ಹೇಳಿ ಒಬ್ಬ ರೈತನ ಮಗನಾಗಿ ನಾನು ಈ ಮೂಲಕ ಪ್ರಮಾಣೀಕರಿಸ್ತೀನಿ. ಧನ್ಯವಾದಗಳು.